ಹಸುಗಳನ್ನು ರೈತರಿಗೆ ನೀಡಲು ನ್ಯಾಯಾಲಯ ಆದೇಶ ನೀಡಿದ್ದರೂ ಗೋಶಾಲೆಯವರು ಹಸುವನ್ನು ನೀಡುತ್ತಿಲ್ಲ. ಹಸುಗಳನ್ನು ತಮಗೆ ಕೊಡಿಸಿಕೊಡಿ ಎಂದು ರೈತರು ತುಮಕೂರಿನಲ್ಲಿ ಎಸ್ಪಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು. ಪಶುಪಾಲನೆಗೆಂದು ತಮಿಳುನಾಡಿನ ಈರೋಡಿನಿಂದ ಸೀಮೆ ಹಸು ಎಮ್ಮೆ ಖರೀದಿಸಿ ತೆಗೆದುಕೊಂಡು ಹೋಗುತ್ತಿದ್ದ ಬೆಳಗಾವಿ ಜಿಲ್ಲೆಯ ರೈತರ ವಾಹನ ಹಿಡಿದು ಪೊಲೀಸರು ಹಸುಗಳನ್ನ ವಶಪಡಿಸಿಕೊಂಡಿದ್ದರು. ಕಳೆದ ತಿಂಗಳ 25ರಂದು 3 ಟ್ರಕ್ನಲ್ಲಿ 39 ಹಸುಗಳನ್ನು ತುಂಬಿಕೊಂಡು ಹೋಗುತ್ತಿದ್ದಾಗ ತುಮಕೂರು ಬಳಿ ಮಾತೃಭೂಮಿ ರಕ್ಷಣಾ ಪಡೆ ಎಂಬ ಸಂಘಟನೆಯ ಕೆಲವರು ಬಂದು ಕಸಾಯಿಖಾನೆಗೆ ಹಸುಗಳನ್ನು ಸಾಗಿಸುತ್ತಿದ್ದಾರೆ ಎಂದು ಟ್ರಕ್ ತಡೆದರು. ನಂತರ ಭಗತ್ ಕ್ರಾಂತಿ ಸೇನೆಯೊಬ್ಬರು ಪೊಲೀಸರಿಗೆ ದೂರು ನೀಡಿದರು. ಪೊಲೀಸರು ಹಸುಗಳನ್ನು ವಶಕ್ಕೆ ಪಡೆದು ಗುಬ್ಬಿ ಬಳಿ ಗೋಶಾಲೆಗೆ ಬಿಟ್ಟಿದ್ದರು. 50ರಿಂದ 60 ಸಾವಿರ ರೂಪಾಯಿ ಕೊಟ್ಟು ಖರೀದಿಸಿದ ರೈತರ ಹಸುಗಳನ್ನು ಗೋಶಾಲೆಗೆ ಬಿಟ್ಟು ತೊಂದರೆ ಮಾಡಲಾಗಿದೆ. ಹಸು ಬಿಡಿಸಿಕೊಡಬೇಕೆಂದು ರೈತರು ನ್ಯಾಯಾಲಯದ ಮೊರೆ ಹೋಗಿದ್ದರು. ಜಿಲ್ಲಾ ನ್ಯಾಯಾಲಯ ಪ್ರತಿ ಹಸುವಿಗೆ ನಿವಾರಣಾ ವೆಚ್ಚ 50 ರೂಪಾಯಿ ಕಟ್ಟಿಸಿಕೊಂಡು ಹಸು ಬಿಡುವಂತೆ ಆದೇಶ ಮಾಡಿ ಆದೇಶ ಪ್ರತಿಯೊಂದಿಗೆ ತುಮಕೂರು ಪೊಲೀಸರೊಂದಿಗೆ ರೈತರು ಗುಬ್ಬಿ ಬಳಿಯ ಗೋಶಾಲೆಗೆ ಹೋದಾಗ ಅವರು ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನ ಒಳಗೆ ಬಿಡದೆ ನಿಂದಿಸಿ ಕಳಿಸಿದ್ರು. ಅಲ್ಲದೆ 1.75 ಲಕ್ಷ ರೂಪಾಯಿ ನೀಡಬೇಕು, ಇಲ್ಲದಿದ್ದರೆ ಬಿಡೋಲ್ಲ ಎಂದು ಗೋಶಾಲೆಯವರು ಹೇಳಿದ್ದಾರೆ. ಬಡ ರೈತರು ಅಷ್ಟು ಹಣ ಕೊಡಲಾಗುವುದಿಲ್ಲ. ನ್ಯಾಯಾಲಯ ಆದೇಶ ಅನ್ವಯ ಹಸುಗಳನ್ನು ರೈತರಿಗೆ ಬಿಡಿಸಿಕೊಡಬೇಕು ಎಂದು ರೈತರ ಪರ ವಕೀಲ ಬೆಳಗಾವಿಯ ಮಲ್ಲಿಕಾರ್ಜುನ ಚೌಕಾಶಿ ಎಸ್ಪಿಯವರಿಗೆ ಮನವಿ ಮಾಡಿದರು. ಎಲ್ಲ ಗೊತ್ತಿದೆ, ತಮಿಳುನಾಡು ಈರೋಡ್ ಅನ್ನೋದು ಒಂದು ದನಗಳ ಜಾತ್ರೆಗೆ ಒಂದು ಫೇಮಸ್ಸು. ಅಲ್ಲಿ ಬಂದು ರೈತರು ಎಲ್ಲರೂ ಸೇರಿ, ಯಾಕಂದರೆ ಒಬ್ಬೊಬ್ಬರೇ ಒಂದೊಂದು ಪಶುವನ್ನು ಒಯ್ಬೇಕಂದ್ರೆ ಬಾಡಿಗೆ ಸಲ್ಲಲ್ಲ, ಅದಕ್ಕೆ ಎಲ್ಲರೂ ಕೂಡಿ ಗಾಡಿ ಮಾಡಿಕೊಂಡು ಅಲ್ಲಿ ಹೋಗಿ ತರ್ತಾಯಿದ್ರು. ತರಬೇಕಾದ್ರೆ ತುಮಕೂರಿನಲ್ಲಿ ಮಾತೃಭೂಮಿ ರಕ್ಷಣಾ ಪಡೆ ಅನ್ನುವಂಥ ಸಂಘಟನೆಯವರು ಅವ್ರನ್ನ ರೈತರನ್ನ ತಡೆದು 25,000 ರೂಪಾಯಿ ಕೊಡಬೇಕು ಅಂತ ಡಿಮಾಂಡ್ ಮಾಡ್ತಾರೆ ಅವ್ರು. ನಾವು ರೈತರು, ನಾವೆಲ್ಲ ಫಿಟ್ನೆಸ್ ಸರ್ಟಿಫಿಕೇಟು ತಂದಿದ್ದೀವಿ, ಎಲ್ಲ ತಂದಿದ್ದೀವಿ, ನಮ್ಗೆ ಇದೆಲ್ಲ ಕೊಡೋಕ್ಕಾಗಲ್ಲ ಅಂದ ತಕ್ಷಣ ಪೊಲೀಸ್ನವರು ಬಂದ ತಕ್ಷಣ ಅವ್ರು ಅಲ್ಲಿಂದ ಹೋಗ್ತಾರೆ. ಅಲ್ಲಿ ಹೋದ ತಕ್ಷಣ ಹಿಡಿದವರೇ ಬೇರೆ, ಅದಾದ ನಂತರ ಅದು ಎಲ್ಲಿದ್ದು ಒಂದು ಭಗತ್ ಕ್ರಾಂತಿ ಸೇನೆ ಅಂತೇಳಿ ಬರ್ತಾರೆ, ಅವ್ರು ಒಂದು FIR ಲಾಂಚ್ ಮಾಡ್ತಾರೆ. FIR ಲಾಂಚ್ ಮಾಡಿ ಹೋಗ್ತಾರೆ ಅವರು. ಅದಾದ ನಂತರ ಅವರು ಕೂಡ ಬರಲ್ಲ. ಇವರು ಪೊಲೀಸರು ಏನಿದೆ ಅವರು ತಮ್ಮ ಇದ್ರ ಪ್ರಕಾರ ಅಲ್ಲಿ ಹೋಗಿ ಗೋಶಾಲೆಗೆ ಬಿಡ್ತಾರೆ. ಗೋಶಾಲೆಯವರು ಕೂಡ ನಾವು ಇಲ್ಲಿ ಬಿಟ್ಟರೆ ಇದ್ರ ಪ್ರೊಸೀಜರ್ ಏನು, ಎಷ್ಟು ಚಾರ್ಜ್ ಕೊಡಬೇಕಾಗತ್ತೆ, ಇವರು ಅಯ್ಯೋ ಅವರು ಕೇಳೋದಿಲ್ಲ, ಅವರು ನೀವು ನಮ್ಮ ಗೋಶಾಲೆಗೆ ಬಿಟ್ಟರೆ ಎಷ್ಟು ಕೊಡಬೇಕಂತ ಅವರು ಹೇಳಲ್ಲ, ಅಲ್ಲಿ ಬಿಟ್ಟು ಹೋಗ್ತಾರೆ. ಅದಾದ ನಂತರ ಕೋರ್ಟ್ನಲ್ಲಿ, JMFC ಕೋರ್ಟ್ನಲ್ಲಿ ಪ್ರೊಸೀಡಿಂಗ್ಸ್ ನಡೆಯುತ್ತೆ. ನಡೆದು ಇವರೆಲ್ಲ ರೈತರು ಇವ್ರು ಕಡಿಯೋಕೆ ಸಾಗಿಸ್ತಾ ಇಲ್ಲ ಅನ್ನೋದು ಗೊತ್ತಾದ ನಂತರ 7 ಲಕ್ಷ ರೂಪಾಯಿ ಬಾಂಡ್ ಕೊಟ್ಟು ಶ್ಯೂರಿಟಿ ಕೊಟ್ಟು ಪಶುಗಳನ್ನ ಬಿಡಿಸ್ಕೊಂಡು ಹೋಗಿ ಅಂತ ಹೇಳ್ತಾರೆ. ರೈತರಿಗೆ 50 ರೂಪಾಯಿ ಪ್ರತಿ ದನಕ್ಕೆ 50 ರೂಪಾಯಿ ಅಂತ ಆ ಗೋಶಾಲೆ ಅವ್ರಿಗೆ ಕಟ್ಟಿಕೊಡ್ಬೇಕಂತ ಹೇಳ್ತಾರೆ. ಯಾವುದು ಇದು ಧ್ಯಾನ ಫೌಂಡೇಶನ್ ಗೋ ರಕ್ಷಣಾ ಟ್ರಸ್ಟ್ ಅವ್ರದ್ದು ಗುಬ್ಬಿ ಪಕ್ಕ ಇರುವಂಥ ಗೋಶಾಲೆಗೆ ಸರಿ ಅಂತೇಳಿ ನಾವು ಆದೇಶ ಪ್ರತಿಯನ್ನು ತೆಗೆದುಕೊಂಡು ನಾವು ಅಲ್ಲಿ ಹೋಗ್ತೀವಿ. ಹೋದ ತಕ್ಷಣ SI ಅವ್ರಿಗೇನೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಇದನ್ನು ಮಾಡಿ ಅವತ್ತೂ ಕೂಡ ಅವ್ರ ಗೋವನ್ನು ಕೊಡೋದಿಲ್ಲ ನಮಗೆ, ರೈತರ ಮೇಲೆಲ್ಲ ಅಲ್ಲೇಗ್ ಮುಂದಾಗ್ತಾರೆ. ಬೆಳಗಾವಿ ಜಿಲ್ಲೆಯ ಸುಮಾರು 25 ರೈತರು ಸಾಲ ಸೋಲ ಮಾಡಿ ಹಸುಗಳನ್ನ ಖರೀದಿಸಿ ಹೈನುಗಾರಿಕೆ ಅವಲಂಬಿಸಲು ಹೊರಟಿದ್ದರು. ಅವರ ಹಸುಗಳನ್ನ ಗೋಶಾಲೆಗೆ ಬಿಟ್ಟು ಅತಂತ್ರರಾಗಿದ್ದಾರೆ. ಹಸು ಬಿಡಿಸಿಕೊಳ್ಳಲು 15 ದಿನದಿಂದ ರೈತರು ತುಮಕೂರಿನಲ್ಲಿ ಫುಟ್ಪಾತ್ನಲ್ಲಿ ಮಲಗಿ ಕಾಲ ಕಳೆಯುತ್ತಿದ್ದಾರೆ. ಸಿದ್ಧಗಂಗಾ ಮಠದಲ್ಲಿ ಒಪ್ಪತ್ತು ಊಟ ಮಾಡಿಕೊಂಡು ಹಸುಗಳನ್ನ ಪಡೆದೇ ಊರಿಗೆ ಹೋಗಬೇಕು ಎಂದು ಕಾದಿದ್ದರು. ನ್ಯಾಯಾಲಯದ ಆದೇಶವಿದ್ದರೂ ಗೋಶಾಲೆಯವರು ಹಸು ಬಿಡದ ಕಾರಣ ರೈತರು ಆತಂಕಕ್ಕೊಳಗಾಗಿದ್ದಾರೆ. ಉತ್ತರ ಭಾರತ ಮೂಲದ ದಾನ್ಯಾ ಫೌಂಡೇಶನ್ ಗೋರಕ್ಷಿಕಾ ಟ್ರಸ್ಟ್ ಗುಬ್ಬಿ ಬಳಿ ಗೋಶಾಲೆ ನಡೆಸುತ್ತಿದೆ. ನಿಯಮ ಉಲ್ಲಂಘಿಸಿ ಗೋಶಾಲೆ ತೆರೆಯಲಾಗಿದೆ. ಗೋಶಾಲೆಯಲ್ಲಿ ಗೋವುಗಳಿಗೆ ಕನಿಷ್ಠ ಸೌಲಭ್ಯಗಳಿಲ್ಲ. ಗೋಶಾಲೆಯ ಗೋವುಗಳ ಸಂಖ್ಯೆಯನ್ನ ದಾಖಲು ಮಾಡಿದಂತಿಲ್ಲ. ಪೊಲೀಸ್ ಇನ್ಸ್ಪೆಕ್ಟರ್ ಅನ್ನ ಒಳಗೆ ಬಿಡದೆ ಸಿಬ್ಬಂದಿ ದೌರ್ಜನ್ಯ ಮಾಡಿದ್ದಾರೆ. ಈ ಸಂಬಂಧ PSI ಗೋಶಾಲೆ ವಿರುದ್ಧ ಕರ್ತವ್ಯಕ್ಕೆ ಅಡ್ಡಿ ದೂರನ್ನ ಗುಬ್ಬಿ ಪೊಲೀಸ್ ಠಾಣೆಗೆ ನೀಡಿದ್ದಾರೆ. ಈಗ ತಾವು ನ್ಯಾಯಾಲಯದ ಆದೇಶ ಉಲ್ಲಂಘನೆ ಪ್ರಕರಣ ದಾಖಲಿಸುವುದಾಗಿ ವಕೀಲ ಮಲ್ಲಿಕಾರ್ಜುನ ಚೌಕಾಶಿ ಹೇಳಿದರು. ಗೋಶಾಲೆಗೆ ಸೇರಿದ ಈ 15 ದಿನದಲ್ಲಿ 21 ಹಸುಗಳು ಕರು ಹಾಕಿವೆ. ಅವುಗಳನ್ನು ಗೋಶಾಲೆಯವರು ಸರಿಯಾಗಿ ನಿರ್ವಹಣೆ ಮಾಡಿದ್ದಾರೆಯೇ ಎಂಬ ಅನುಮಾನವಿದೆ. ಹಸುಗಳನ್ನ ತೆಗೆದುಕೊಂಡೇ ನಾವು ನಮ್ಮೂರಿಗೆ ಹೋಗುವುದು, ಸಾಧ್ಯವಾಗದಿದ್ದರೆ ಇಲ್ಲೇ ವಿಷ ಕುಡಿದು ಸಾಯುತ್ತೇವೆ ಎಂದು ರೈತರು ಹೇಳಿದರು. ನಾವು ಇಲ್ಲಿ 25ನೇ ತಾರೀಕಿಂದ ಇಲ್ಲಿ ಅದಾವ, ಬೀದಿಯಲ್ಲಿ ಮಕ್ಕಳು ಆಗ್ತಾವ. ನಮ್ಮ ಹಸು ನೋಡಕ್ಕೆ ನಮ್ಮನೇ ಬಿಡಾಗ್ತಾ ಇಲ್ಲ. ಅಲ್ಲಿ ಹೋದ್ರೆ ನಮ್ಮನ್ನ ಬಡದ ಕಳಿಸ್ತಿದ್ದಾರೆ. ಪೊಲೀಸ್ಗೆ ಅಷ್ಟು ಇಟ್ಕೊಡ್ತೇವೆ, ನಿಮ್ಮನೆ ಅರೆಸ್ಟ್ ಮಾಡಿಸ್ತೇವೆ, ಪೊಲೀಸ್ ಅಂತ ಇಡ್ತೇವೆ ಅಂತೇಳಿ ಬಡಬಡ ಕಳಿಸ್ತಾರ. ನಮ್ಮ ಹಸು ನಮ್ಮ ನೋಡಕ್ಕೆ ಬಿಡ್ತಾ ಇಲ್ಲ.
ನ್ಯಾಯಾಲಯದ ಆದೇಶವನ್ನ ಅಧಿಕಾರಿಗಳು ಪಾಲಿಸುತ್ತಿಲ್ಲ. ಆದೇಶ ಪಾಲನೆ ಮಾಡಿ ಹಸುಗಳನ್ನ ಬಿಡಿಸಿಕೊಡಬೇಕು ಎಂದು ರೈತರು ಒತ್ತಾಯಿಸಿದರು.